ನೆಲಮಂಗ್ಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕೋಟೆ ಬೀದಿಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಬೃಂದಾವನ ಸನ್ನಿಧಾನದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 352ನೇ ಆರಾವತರ ಮಹೋತ್ಸವದ ಅಂಗವಾಗಿ ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಜರುಗುತ್ತಿದೆ. ಇನ್ನು ಮಧ್ಯಾರಾಧನೆಯೂ ಸಹ ಇಂದು ವಿಶೇಷವಾಗಿ ಶುಕ್ರವಾರ ಜರುಗಿದ್ದು ವಿಶೇಷವಾಗಿತ್ತು. ರಾಘವೇಂದ್ರ ಸಾರ್ವಭೌಮರ ಆರಾಧನಾ ಮಹೋತ್ಸವದ ಆರಾಧನೆ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳು ಜರುಗಿತು. ಇನ್ನು ಸುಪ್ರಭಾತ ಸ್ತೋತ್ರ, ಕವಚ, ಪಂಚಾಮೃತ ಅಭಿಷೇಕ, ಅರ್ಚನೆ, ಮಹಾಮಂಗಳಾರತಿ ಹಾಗೂ ಪ್ರಮುಖ ಬೀದಿಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಉತ್ಸವ ಸೇರಿದಂತೆ ವಿಶೇಷ ಅಲಂಕಾರ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಈ ವೇಳೆಯಲ್ಲಿ ವನಿತಾ ರಮೇಶ್ ಮತ್ತು ಮಾಯಾ ದೇಸಾಯಿ ಅವರಿಂದ ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಯಿತು. ಭಜನೆ ಕಾರ್ಯಕ್ರಮವನ್ನು ಕೂಡ ವೇಣುಗಾನ ಪ್ರಿಯ ಭಜನಾ ಮಂಡಳಿ ತ್ಯಾಮಗೊಂಡ್ಲು ಹಾಗೂ ಇನ್ನಿತರರಿಂದ ಈ ಸಂದರ್ಭದಲ್ಲಿ ಗಾಯನ ಕಾರ್ಯಕ್ರಮವನ್ನ ಕುಮಾರಿ ಶ್ರಾವ್ಯ ಸೇರಿದಂತೆ ಹಲವರು ನಡೆಸಿಕೊಟ್ಟರು. ಇನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನ ಟಿವಿ ಶ್ರೀನಿವಾಸ್ ಅಯ್ಯರ್ ಅವರ ಪರಿಶ್ರಮದಿಂದ ಈ ಕಾರ್ಯಕ್ರಮವಾಗಿದೆ ಎಂದು ಇಲ್ಲಿನ ಆಡಳಿತ ಮಂಡಳಿಯವರು ಹೇಳಿದ್ದು, ಶ್ರೀಮಠದ ಸ್ಥಾಪನೆ ಮತ್ತು ಉನ್ನತಿಗೆ ದಿವಂಗತ ಟಿವಿ ಶ್ರೀನಿವಾಸ ಅಯ್ಯರ್ ಅವರ ಪರಿಶ್ರಮ ಹಾಗೂ ಈಗಿನ ಆಡಳಿತ ಮಂಡಳಿಯ ಟಿಎಸ್ ರಾಮು, ಕೆಎನ್ ನಾಗೇಂದ್ರ, ಟಿಎಸ್ ಪುಷ್ಪ, ಆಡಳಿತ ಮಂಡಳಿಯ ಟಿವಿ ಶ್ರೀನಿವಾಸಯ್ಯ ಸ್ಮಾರಕ ಎಲ್ಲರ ಸಹಕಾರ ಅತೀವವಾಗಿದೆ ಎಂದು ಹೇಳಿದ್ದು ಹೀಗೆ. ಇಲ್ಲಿ ಸಾಮಾನ್ಯವಾಗಿ ಒಂದು ರೂಢಿನಲ್ಲಿ ಮಧ್ಯ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಅಂತ ಆಚರಿಸ್ತಾರೆ. ಅದರೊಳಗೆ ನಿನ್ನೆ ದಿವಸ ವಿಶೇಷವಾಗಿ ದೇವರಿಗೆ ಅಭಿಷೇಕ ಪೂಜೆ ಇತ್ಯಾದಿಗಳಾಗಿದೆ ಹಾಗೂ ಅಲಂಕಾರ ಸೇವೆ ಆಗಿದೆ. ಆಮೇಲೆ 150 ಜನದಷ್ಟಕ್ಕೆ ಅವರಿಗೆ ಇಲ್ಲಿ ಪ್ರಸಾದ ಸೇವೆ ಆಗಿದೆ. ರಾತ್ರಿ ಭಜನೆ ಕಾರ್ಯಕ್ರಮ ಇತ್ತು. ಇವತ್ತು ಮಧ್ಯಾಹ್ನವೇ ಪ್ರಧಾನವಾಗಿರ್ತಕ್ಕಂಥದ್ದು. ತುಂಬ ಜನ ಭಕ್ತರು ಬಂದಿದ್ದಾರೆ ಈ ಮಠಕ್ಕೆ. ಭಕ್ತರು ಬೇಕಾದ ಜನ ಇದ್ದಾರೆ, ನಾನಾ ಕಡೆಯಿಂದ, ತುಮಕೂರು, ಮೈಸೂರು, ಬೆಂಗಳೂರು ಇಂಥ ಕಡೆಯಿಂದ ಬಂದಿದ್ದಾರೆ. ಈಗ ಬೆಳಗ್ಗಿಂದ 8 ಪ್ರಾರಂಭ ಕಾರ್ಯಕ್ರಮ ಪ್ರಾರಂಭ ಆದ್ದು. ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳು ಸಮರ್ಪಕವಾಗಿ ನಡೆದು 2 ಕಾಲ ಇಡೀ ಸಣ್ಣ ಗ್ರಾಮದಲ್ಲಿ ಪ್ರತಿಯೊಂದು ಕಡೆಗೂ ಕೂಡ ಈ ರಾಘವೇಂದ್ರ ಸ್ವಾಮಿಗಳ ಉತ್ಸವನ ಕರ್ಕೊಂಡು ಹೋಗಿ ತೊಗೊಂಡು ಬಂದರು. ಅದಕ್ಕೆ ಬಹಳ ಪರಿಶ್ರಮದಿಂದ ಈ ಕೆಲಸ ನಡೆದಿದೆ. ಕಾರ್ಯಕ್ರಮದಲ್ಲಿ ಹಲವಾರು ಧಾರ್ಮಿಕ ವಿಧಿವಿಧಾನಗಳು ಜರುಗಿದೆ. ಉತ್ತರ ಆರಾಧನೆಯಲ್ಲಿ ವಿಶೇಷವಾದಂತಹ ಅಭಿಷೇಕ, ಅಷ್ಟೋತ್ತರ, ಅರ್ಚನೆ, ವಿಷ್ಣು ಸಹಸ್ರನಾಮ, ಗೋಕುಲ ಭಜನಾ ಮಂಡಳಿಯಿಂದ ಭಜನೆ ಹಾಗೂ ಶ್ರೀಮತಿ ವಿಮಲಾ ಬೆಂಗಳೂರವರಿಂದ ವೀಣಾ ವಾದನ, ಮಹಾಮಂಗಳಾರತಿ, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು, ಲಘು ಭೋಜನದ ವ್ಯವಸ್ಥೆ, ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕೆಕೆನೂರು ರಾಮ್ ಜೊತೆ ಮಾರುತಿ, ಭವಾನಿ ನ್ಯೂಸ್ ಕನ್ನಡ, ತ್ಯಾಮಗೊಂಡ್ಲು.